ಸಿಎಂ ಸಿದ್ದರಾಮಯ್ಯ ಹಿಂದುಳಿದ ಸಮಾಜ ಮರೆತಿದ್ದಾರೆ. ರಾಜ್ಯದಲ್ಲಿ ಹಾಡ ಹಗಲೇ ಕೊಲೆಗಳು ನಡೀತಾ ಇವೆ. ಮೈಸೂರಲ್ಲಿ ಸಿಎಂ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹ ಎಂಬ ಯುವತಿಯ ಹತ್ಯೆ ಮಾಡಲಾಗಿದೆ. ಈ ಹತ್ಯೆಯನ್ನ ಸಿಎಂ ವೈಯಕ್ತಿಕ ಕೊಲೆ ಅಂತ ಹೇಳ್ತಾರೆ. ಪ್ರತಿ ತಾಯಿಗೂ ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕ ಶುರುವಾಗಿದೆ. ರಕ್ಷಣೆ ಇಲ್ಲದೆ ಅಭದ್ರತೆ ಕಾಡ್ತಾ ಇದೆ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮೈಸೂರಲ್ಲಿ ಹಿಂದುಳಿದ ಸಮಾಜದ ಮುಖಂಡ ಅಂತ ಹೇಳಿಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆದ್ಮೇಲೆ ಅಹಿಂದ ಅಂತಕ್ಕಂಥ ಪದದಲ್ಲಿ ಇವತ್ತು ಅಹಿಂದ ಹಿಂದುಳಿದ ಸಮಾಜಗಳನ್ನು ಮರೆತು ಬಿಟ್ಟಿದ್ದಾರೆ. ಅಧಿಕಾರಕ್ಕೆ ಬಂದಮೇಲೆ ಅಧಿಕಾರ ಗದಿಗೆ ಸಿಕ್ಕ ನಂತರ ಹಿಂದುಳಿದ ಸಮಾಜಗಳನ್ನು ಮರೆತು ಕೇವಲ ಹಿಂದ ಹೊರಟಿದ್ದಾರೆ, ಅಲ್ಪಸಂಖ್ಯಾತರ ಹಿಂದೆ ಹೊರಟಿದ್ದಾರೆ. ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣ ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಅಲ್ಪಸಂಖ್ಯಾತ ತುಷ್ಟೀಕರಣ ರಾಜಕಾರಣದ ಪರಿಣಾಮ ಇವತ್ತು ರಾಜ್ಯದಲ್ಲಿ ಹಾಡು ಹಗಲು ಇವತ್ತು ಕೊಲೆಗಳು ನಡೀತಾ ಇರ್ತಕ್ಕಂಥದ್ದು. ಮೊನ್ನೆ ದಿನ ಹುಬ್ಳಿ ಧಾರವಾಡದಲ್ಲಿ ನೇಹ ಅಂತಕ್ಕಂಥ ಒಬ್ಬ ಮಹಿಳೆ ಇವತ್ತು ಹಾಡು ಹಗಲಲ್ಲಿ ಇವತ್ತು ಹತ್ಯೆ ಆದರೂ ಸಹ ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಅವರ ವೈಯಕ್ತಿಕ ಕಾರಣಕ್ಕೆ ಹತ್ಯೆ ಆಗಿರ್ತಕ್ಕಂಥ ಅನ್ನೋ ಹೇಳಿಕೆನ ಮುಖ್ಯಮಂತ್ರಿಗಳು ಕೊಡ್ತಾರೆ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆ ಬಗ್ಗೆ ಯಾವ ಕಾಳಜಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ ಅನ್ನೋದನ್ನ ಒಂದು ಕ್ಷಣ ಯೋಚನೆ ಮಾಡಬೇಕು. ಇವತ್ತು ತಾಯಂದ್ರ ಮನಸ್ಸಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರ ಮನಸ್ಸಲ್ಲಿ ಇವತ್ತು ಪ್ರಶ್ನೆ ಹೇಳ್ತಾ ಇದೆ, ಯಾವ ನನ್ನ ತಾಯಿಯ ಮಗಳು ಇವತ್ತು ಶಿಕ್ಷಣ ವಿದ್ಯಾಭ್ಯಾಸಕ್ಕೆ ಶಾಲಾ ಕಾಲೇಜುಗಳು ಹೋಗ್ತಕ್ಕಂಥ ನನ್ನ ಮಗಳು ಇವತ್ತು ಇವತ್ತು ಉದ್ಯೋಗಕ್ಕೆ ಹೋಗ್ತಕ್ಕಂಥ ಮಗಳು ಇವತ್ತು ಸಂಜೆ ಇವತ್ತು ವಾಪಸ್ಸು ಸುರಕ್ಷಿತವಾಗಿ ತನ್ನ ಮಗಳು ಮನೆಗೆ ಬರ್ತಾಳ ಅನ್ನೋದು ಕೂಡ ಇವತ್ತು ತಾಯಿಗೆ ಇವತ್ತು ಕಾಡ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಹೆಣ್ಣು ಮಕ್ಕಳ ಸುರಕ್ಷತೆ ಇವತ್ತು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು ಇವತ್ತು ಎಲ್ಲ ತಾಯಂದರು ಕೂಡ ಇವತ್ತು ಕಾಡ್ತಾ ಇದೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಈ ರಾಜ್ಯದ ಜನರ ಸುರಕ್ಷತೆ ಬಗ್ಗೆ ಚಿಂತೆ ಇಲ್ಲ. ಈ ರಾಜ್ಯದಲ್ಲಿರ್ತಕ್ಕಂಥ ತಾಯಂದರ ಸುರಕ್ಷತೆ ಕೊಡಬೇಕು ಅನ್ನುವ ಕಿಂಚಿತ್ ಕಾಳಜಿನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಿಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.